ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ವೀಣಾ ಕನ್ನಡ ವ್ಲಾಗ್. ಇವತ್ತು ಗೋಂಗೂರ ಪಲಾವ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಪಲಾವ್ ಎಲೆ, ಚಕ್ಕೆ, ಲವಂಗ, ಮತ್ತು ಕಾಳುಮೆಣಸು, ಮರಾಠಿ ಮೊಗ್ಗು, ಕಲ್ಲು ಹೂವು, ಚಕ್ರ ಮೊಗ್ಗು, ಮತ್ತು ಒಂದು ಏಲಕ್ಕಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಪುದೀನ, ಕೊತ್ತಿಮಿರಿ ಮತ್ತು ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಒಂದು ಎರಡು ಮೀಡಿಯಂ ಸೈಜ್ದು ಟೊಮೆಟೊ ಸ್ಲೈಸಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗೋಂಗೂರ ಸೊಪ್ಪು ಅಥವಾ ಹುಳಿ ಸೊಪ್ಪು ಅಂತಾರಲ್ವ, ಅದು ಚೆನ್ನಾಗಿ ಒಂದು ಎರಡು ಸತಿ ತೊಳೆದಿಟ್ಕೊಳ್ಳಿ. ಈ ಕಡಾಯಿ ಇಟ್ಕೊಂಡು 5 to 6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಆಗ್ತಿದೆ ಅಂತ ನೋಡಿಕೊಂಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫುಲ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಕ್ರಿಸ್ಪಿ ಆಗಬೇಕು. ಆ ರೀತಿ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಸೊ ಬೇಗ ಬೇಯುತ್ತೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕ್ರಿಸ್ಪಿ ಆಗಬೇಕು, ಇಷ್ಟು ಬ್ರೌನ್ ಆಗ್ತಿದೆ ಅನ್ನೋವಾಗ ನೋಡಿಕೊಂಡು ಆನಿಯನ್ಸ್ನ ಸೈಡಲ್ಲಿ ತೆಗ್ದು ಇಟ್ಕೊಳ್ಳೋಣ. ಸೊ ಇದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಪಲಾವ್ ಸಾಮಾನುಗಳು ಏನೇನಿತ್ತು ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸುಕಾಳು, ಪಲಾವ್ ಎಲೆ ಎಲ್ಲನೂ ಹಾಕ್ಕೊಂಡು ಆಮೇಲೆ ಇದು ಸ್ವಲ್ಪ ಫ್ರೈ ಆಗಿದೆ, ಸ್ವಲ್ಪ ಫ್ಲೇವರ್ ಸ್ಮೆಲ್ ಬರ್ತಾಯಿದೆ ಅಂತ ನೋಡಿಕೊಂಡು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮನೆಯಲ್ಲೇ ಮಾಡ್ಕೊಂಡಿರೋ ಇದಕ್ಕೆ ಅದು ಫೈನ್ ಪೇಸ್ಟ್ ಥರ ಕಾಣ್ತಾ ಇಲ್ಲ. ನೀವೂ ಆದಷ್ಟು ಮನೇಲಿ ಫ್ರೆಶ್ ಆಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ನೋಡಿಕೊಂಡು ನೆಕ್ಸ್ಟು ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಖಾರ ಹೇಗೆ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಈಗ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಅದು ಸ್ವಲ್ಪ ಅರಶಿನ ಸ್ಮೆಲ್ ಹೋಗಲಿ. ಹೋಗಿದ ತಕ್ಷಣ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ. ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸಪ್ರೇಟ್ ಸಪ್ರೇಟಾಗಿ ಆ್ಯಡ್ ಮಾಡ್ಕೊಳ್ಳಿ, ಆವಾಗಲೇ ಪಲಾವ್ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಟೊಮೆಟೊ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೆ ಒಂದು 2-3 ಮಿನಿಟ್ಸು. ಈಗ ಒಂದು ಎರಡು ಹಿಡಿಯಷ್ಟು ಗೋಂಗೂರ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಇರುತ್ತೆ, ಸೊ ಲೇಡೀಸ್ಗೆ ತುಂಬ ಒಳ್ಳೆಯದು ಗೋಂಗೂರ ಸೊಪ್ಪು. ಇದನ್ನು ಹುಳಿ ಸೊಪ್ಪು ಅಂತಲೂ ಕರೀತಾರೆ. ಈಗ 1:1.5 ಮೆಷರ್ಮೆಂಟಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಕಲ್ಲು ಉಪ್ಪನ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿ ಇದೆಯಾ ಅಂತ ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಉಪ್ಪು ಕಡಿಮೆ ಇದ್ದರೆ ಈ ಸ್ಟೇಜಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1:1 ತೊಗೊಂಡಿದ್ದೀನಿ ಅಂದರೆ 1 ಗ್ಲಾಸ್ ಬಾಸುಮತಿ ರೈಸ್ಗೆ 1 ಗ್ಲಾಸು ನಾರ್ಮಲ್ ನಾವು ಯೂಸ್ ಮಾಡ್ತಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋ ಕೊತ್ತಿಮಿರಿ, ಪುದೀನ ಮತ್ತು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಈರುಳ್ಳಿನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್, ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಒಂದ್ಸತಿ ಅಕ್ಕಿ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಚೆಕ್ ಮಾಡಿಕೊಂಡು ನೋಡಿ, ಇನ್ನೂ ಸ್ವಲ್ಪ ನೀರಿದೆ, ಸೊ ಲಿಡ್ ಕ್ಲೋಸ್ ಮಾಡೋಣ. ಇವಾಗ ಇನ್ನೂ ಸ್ವಲ್ಪ ಹೊತ್ತು 80% ಅಷ್ಟು ಬಾಯ್ಲ್ ಆಗಿದೆ ಅಷ್ಟೆ. ಇವಾಗ ಕ್ಲೋಸ್ ಮಾಡಿದ್ದೀನಿ. ಇವಾಗ ಫುಲ್ ಚೆನ್ನಾಗಿ ಬಾಯ್ಲ್ ಆಗಿದೆ, ಅಕ್ಕಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇದೊಂಥರ ಡಿಫ್ರೆಂಟ್ ಪಲಾವ್ ಅನ್ಸತಿ, ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ. ಈಗ ಸರ್ವಿಂಗ್ ಬೌಲ್ ತೊಗೊಂಡು ಸರ್ವ್ ಮಾಡ್ತಾಯಿದ್ದೀನಿ.
ಇವಾಗ ನೀವು ವೆಜಿಟೇರಿಯನ್ಸ್ ಆದರೆ ರಾಯ್ತಾ ಜೊತೆ ತುಂಬ ಚೆನ್ನಾಗಿರುತ್ತೆ, ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್ ಫ್ರೈ ಜೊತೆ ಸಖತ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈಸಿ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.